ಈ ವರ್ಷ ಮುಂಗಾರು ಹಂಗಾಮಿನಲ್ಲಿ ವಾಡಿಕೆ ಮಳೆ 522 ಮಿಲಿಮೀಟ್ರ್ ಆಗಬೇಕಾಗಿತ್ತು 769 ಮಿಲಿಮೀಟ್ರ್ ಆದದ್ರಿಂದ ಜಿಲ್ಲೆಯಲ್ಲಿ ಪ್ರವಾಹ ಮತ್ತು ಮಳೆ ಹಾನಿ ಪ್ರಮಾಣ ಹೆಚ್ಚಾಗಿದೆ ಈಗಾಗಲೇ 5 ಜೀವಹಾನಿ ಆಗಿರತಕ್ಕಂತವರಿಗೆ ಪ್ರತಿಯೊಬ್ಬರಿಗೂ ಕೂಡ 5 ಲಕ್ಷ ರೂಪಾಯಿ ಪರಿಹಾರವನ್ನ ನಮ್ಮ ಜಿಲ್ಲಾ ಆಡಳಿತ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರ ಕೊಟ್ಟಿದೆ 30 ಜಾನುವಾರುಗಳು ಈ ಪ್ರವಾಹದಲ್ಲಿ ಮತ್ತು ಮಳೆಯಿಂದ ಜೀವಹಾನಿ ಆಗಿತ್ತು ಆ 30 ಜಾನುವಾರುಗಳಿಗೆ ಪರಿಹಾರವನ್ನ ಕೊಟ್ಟಿದೆ ಅದು ಅಲ್ಲದೆ ಜಿಲ್ಲೆಯಲ್ಲಿ 2266 ಮನೆಗಳು ಅಲ್ಪ ಪ್ರಮಾಣದಲ್ಲಿ ಅರ್ಧ ಪ್ರಮಾಣದಲ್ಲಿ ಮತ್ತು ಪೂರ್ಣ ಪ್ರಮಾಣದಲ್ಲಿ ಹಾನಿ ಆಗಿರತಕ್ಕಂತ ಮನೆಗಳು ಅವಕ್ಕೂ ಕೂಡ 24 ಗಂಟೆ ಒಳಗೆ ನಮ್ಮ ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ತಹಸೀಲ್ದಾರ್ಗಳು ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸೇರಿ ಆರ್‌ಟಿಜಿಎಸ್ ಮೂಲಕ ಸಂತ್ರಸ್ತರಿಗೆ ಪರಿಹಾರವನ್ನು ಕೊಡತಕ್ಕಂತ ಕೆಲಸ ಮಾಡಿದೆ ಮತ್ತು ಬಹುಶಃ ನನಗನಿಸ್ತದ ಈ ಸ್ವಾತಂತ್ರ್ಯ ಬಂದ 75 ವರ್ಷದಲ್ಲಿ ಯಾರೂ ಕೂಡ 24 ಗಂಟೆ ಒಳಗೆ ಪರಿಹಾರ ಕೊಟ್ಟಿರಲಿಲ್ಲ ನಮ್ಮ ಸರ್ಕಾರ ಕೊಟ್ಟಿದೆ ಕೃಷಿಯ ಹಾನಿ ಆಗಿರ್ತ ಬೆಳೆ ಹಾನಿ ಆಗಿರತಕ್ಕಂತ ಸುಮಾರು 57400 ಹೆಕ್ಟೇರ್ ಪ್ರದೇಶದಷ್ಟು ಹಾನಿ ಆಗಿದೆ ಒಂದು ಇವತ್ತಿನ ಅಂದಾಜ್ ಯಾಕಂದ್ರೆ ಇನ್ನು ಪೂರ್ಣ ಪ್ರಮಾಣದಲ್ಲಿ ಬೆಳೆ ಹಾನಿ ಅಂದಾಜು ಮಾಡಲಿಕ್ಕೆ ಆಗಿಲ್ಲ ಕಾರಣ ಇಷ್ಟೇ ಹೊಲಗಳಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀರಿದೆ ಕೆಸರಿದೆ ಹೀಗಾಗಿ ಬೆಳೆ ಸಮೀಕ್ಷೆ ಮಾಡತಕ್ಕಂತ ಅಧಿಕಾರಿಗಳು ಫೀಲ್ಡ್ ಅಲ್ಲಿ ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದಾಜಿನ ಪ್ರಕಾರ 57400 ಹೆಕ್ಟೇರ್ನಷ್ಟು ಹಾನಿ ಆಗಿದೆ ನಮ್ಮ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ಗೈಡ್ಲೈನ್ಸ್ ಪ್ರಕಾರ 47 ಕೋಟಿಯಷ್ಟು ಹಾನಿ ಆಗಿದೆ ಅದರ ಇನ್ನೊಂದು ಸಾರಿ ಖಚಿತವಾಗಿ ಸರ್ವೆ ಮಾಡಿದ ನಂತರ ಪರಿಹಾರವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೆ ಇನ್ನು ಶಾಲೆಗಳು 972 ಸ್ಕೂಲ್ಗಳು ಹಾನಿ ಆಗಿದಾವ ಕಟ್ಟಡಗಳು ಅಂಗನವಾಡಿ ಕಟ್ಟಡಗಳು 820 ಹಾನಿ ಆಗಿದಾವ ಮತ್ತು ರಸ್ತೆ 1438 ಕಿಲೋಮೀಟರ್ದಷ್ಟು ರಸ್ತೆ ಹಾಳಾಗಿದೆ ಸೇತುವೆಗಳು 35 ಹಾನಿ ಆಗಿದಾವ ಅದು ಅಲ್ಲದೆ ಎಲೆಕ್ಟ್ರಿಕ್ ಕಂಬಗಳು 958 ಕಂಬಗಳು ಹಾಳಾಗಿದಾವ 12 ಟ್ರಾನ್ಸ್ಫಾರ್ಮರ್ಗಳಾಗಿದಾವ 1.2 ಕಿಲೋಮೀಟರ್ನಷ್ಟು ಕಂಡಕ್ಟರ್ಸು ಹಾಳಾಗಿದ್ದವು ಹೀಗಾಗಿ ಎಲೆಕ್ಟ್ರಿಸಿಟಿ ಒಳಗೂ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ ಆದರೂ ನಮ್ಮ ಅಧಿಕಾರಿಗಳು ಕೂಡಲೇ ರೆಸ್ಟೋರೇಷನ್ ಮಾಡತಕ್ಕಂಥದ್ದು ತ್ವರಿತವಾಗಿ ರಿಪೇರಿ ಮಾಡತಕ್ಕಂಥ ಕೆಲಸವನ್ನು ಮಾಡಿದೆ ಜಿಲ್ಲೆಯಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಒಟ್ಟು ಹಾನಿಯಾಗಿರ್ತಕ್ಕಂಥದ್ದು ಸುಮಾರು 400 ಕೋಟಿಯಷ್ಟು ನಮ್ಮ NDRF ಮತ್ತು SDRF ಗೈಡ್ಲೈನ್ಸ್ ಪ್ರಕಾರ ನಮಗೆ ಪರಿಹಾರ ಸಿಗ್ತಕ್ಕಂಥದ್ದು 105 ಕೋಟಿ ಅದಕ್ಕೆ ನಮ್ಮ ಸರ್ಕಾರ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಬಿಟ್ಟು ಹೆಚ್ಚಿಗೆ ನಾವು ಪರಿಹಾರವನ್ನು ಕೊಡ್ತಾ ಇದ್ದೀವಿ NDRF ಗೈಡ್ಲೈನ್ಸಲ್ಲಿ ಮನೆಗಳಿಗೆ 95,100 ರೂಪಾಯಿ ಇದ್ದರೆ ನಾವು 500,000ವರೆಗೂ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಬೆಳೆ ಪರಿಹಾರಕ್ಕೂ ಕೂಡ ಕೇಂದ್ರ ಸರ್ಕಾರದ NDRF ಗೈಡ್ಲೈನ್ಸ್ದ ಎಷ್ಟು ಕೊಡ್ತಾರೋ ಅಷ್ಟು ರಾಜ್ಯ ಸರ್ಕಾರದಿಂದ ಸೇರಿಸಿ ರೈತರಿಗೆ ತೊಂದರೆ ಆಗಬಾರ್ದು ಅಂತೇಳಿ ಡಬಲ್ ಕೊಡ್ತಾ ಇದ್ವಿ ಅದಕ್ಕೆ ಒಟ್ಟಾರೆ ನಮ್ಮ ಸರ್ಕಾರ ಈ ಪ್ರವಾಹ ನಿಯಂತ್ರಣದಲ್ಲಿ ಮಳೆ ಹಾನಿಯಲ್ಲಿ ಸಾಕಷ್ಟು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಮತ್ತು ಒಂದು ಅಲ್ಪ ಪ್ರಮಾಣದಲ್ಲಿ ಹಾನಿ ಆಗಿರ್ತಕ್ಕಂಥದ್ದು 50,000 ಕೊಡ್ತೀವಿ ಮತ್ತು ಹೆಚ್ಚು ಪ್ರಮಾಣದಲ್ಲಿ ಹಾನಿ ಆಗಿರ್ತಕ್ಕಂಥದ್ದಕ್ಕೆ 300,000ವರೆಗೂ ಕೊಡ್ತೀವಿ ಪೂರ್ಣ ಪ್ರಮಾಣದಲ್ಲಿ ಹಾನಿ ಆದದ್ದಕ್ಕೆ 500,000 ಕೊಡ್ತಾ ಇದ್ದೀವಿ ಬೇಡಿಕೆ ಬಹಳಷ್ಟು ಇದ್ದಾವ ಪರಿಶೀಲನೆ ಮಾಡ್ತೀವಿ ಜನ ಹೋಗುದಿಲ್ಲ ನಿಮ್ಗೆ ಗೊತ್ತಿರಲಿ
ಆ ಮಳೆ ಬಂದಾಗ ಪ್ರವಾಹ ಬಂದಾಗ 8 ದಿನ ನೋವು ಮಾಡ್ಕೊಂಡು ಮಾತಾಡ್ತಾರೆ ಈಗ 2009 ರಲ್ಲಿ ಇಡೀ ರಾಜ್ಯದಲ್ಲಿ ಕಟ್ಟಿಸ್ಕೊಂಡೆ ಇಡೀ ರಾಜ್ಯದಲ್ಲಿ ಮಾಡಿದೆ ಯಾರು ಹೋಗಲೇ ಇಲ್ಲ ಒಂದು 10% ಜನ ಹೋಗಿಲ್ಲ ಅವೆಲ್ಲ ಹಾಳು ಬಿದ್ದು ಹಾಳು ಬಿದ್ದು ಮತ್ತೆ ನೀವು ಏನು ಮಾಡ್ತೀರಿ ಟಿವಿದವರು ಹೋಗೋಗ ಒಂದು ಫೋಟೋ ತಕ್ಕೊಂಡು ಕಿಡಿಕಿಲ್ಲ ಬಾಗಿಲಿಲ್ಲ ಮತ್ತೆ ಯಾರು ಇರದೇ ಇದ್ದರೆ ಕೆತ್ತುಕೊಂಡು ಹೋಗ್ತಾರೆ ಅವ್ರನ್ನ ಜನ ವೈರಿಂಗ್ ತಕ್ಕೊಂಡು ಹೋಗ್ಯಾರ ಫ್ಯಾನ್ ಬಿಚ್ಚಿಕೊಂಡು ಹೋಗ್ಯಾರ ಕಿಡಿಕಿ ಬಾಗಿಲ ಕೆತ್ತುಕೊಂಡು ಹೋಗ್ಯಾರ ಆ ರೀತಿ ಆಗ್ತದೆ ಹೋಗುವಂಥವ್ರಿಗೆ ನಾವು ಮಾಡ್ಬೋದು ಹೋಗುವಂಥವ್ರಿಗೆ ಪುನರ್ವಸತಿ ಕಲ್ಪಿಸ್ಕೊಡ್ಬೋದು ಆದ್ರೆ ಹೋಗೋದಿಲ್ಲ ಜನ ಹೋಗೋದಿಲ್ಲ ಯಾಕೆ ಹೋಗೋದಿಲ್ಲ ಅಂದ್ರೆ ಭಾವನಾತ್ಮಕ ಸಂಬಂಧಗಳು ನಮ್ಮಪ್ಪ ಇದೇ ಮನೆಯೊಳಗೆ ಹುಟ್ಟಿದ್ದ ನಮ್ಮ ಅಜ್ಜ ನಮ್ಮನ ಇದೇ ಮನೆಯೊಳಗೆ ಹುಟ್ಟಿದ್ದ ನಾನು ಇದೇ ಮನೆಯೊಳಗೆ ಹುಟ್ಟಿನಿ ಇದನ್ನು ಹೆಂಗೆ ಬಿಟ್ಟು ಹೋಗೋದು ಅನ್ನುವಂಥ ಭಾವನಾತ್ಮಕ ಸಂಬಂಧಗಳದಾವೆ ಅದಕ್ಕಾಗಿ ಹೋಗೋದಿಲ್ಲ ಜನ ಈಗ ನಮ್ಮಲ್ಲೂ ಹೋಗಿಲ್ಲ ಭಾಳಷ್ಟು ಜನ ಅದಕ್ಕೆ ಕಾರಣ ಏನಂದ್ರೆ ಭಾವನಾತ್ಮಕ ಸಂಬಂಧಗಳು ನೀರು ಆದ್ಮೇಲೆ ಮತ್ತೆ ಅದನ್ನು ಮರ್ತು ಬಿಡ್ತಾರೆ ಮರ್ತು ಅಲ್ಲೇ ಕೂತು ಹೋಗಿ ನಮ್ಮ ಅಧಿಕಾರಿಗಳಿಗೆ ಹೇಳ್ತೇನೆ ಜನರು ಸಹಕಾರ ಮಾಡಿದ್ರೆ ಅಂದ್ರೆ ಲೋಕಲ್ ಎಲ್ಲರೂ ಸಹಕಾರ ಮಾಡಿದ್ರೆ ಒತ್ತುವರಿ ತೆರವುಗೊಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಆಯ್ತು ಇಷ್ಟರಲ್ಲೇ ಫೈನಲ್ ಆಗ್ತದೆ ಫೈನಲ್ ಮಾಡ್ತಾರೆ ಅವು ಕೆಲವೊಂದು ಸಮಸ್ಯೆಗಳಿರುವುದರಿಂದ ಉಳಿದಿತ್ತು ನಿಮಗೂ ಗೊತ್ತದ ಕೋರ್ಟ್ ಸಮಸ್ಯೆನೂ ಇತ್ತು ಹೀಗಾಗಿ ಈಗ ಆಗ್ತದೆ ಇಷ್ಟರಲ್ಲೇ ಆಗ್ತದೆ ಶೀಘ್ರದಲ್ಲೇ ನೇಮಕಾತಿ ಆಗ್ತದೆ ಕಾಂಗ್ರೆಸ್ನ ಕೂಡ ಮಾಡ್ತಾ ಇದೆ ಗಂಜಿ ಕೇಂದ್ರಗಳನ್ನು ಪ್ರಾರಂಭ ಮಾಡಿ ಎಲ್ಲೆಲ್ಲಿ ತೊಂದರೆ ಆಗಿತ್ತು ಅವ್ರಿಗೆ ಶಾಲೆಗಳಲ್ಲಿ ಮತ್ತು ದೇವಸ್ಥಾನಗಳಲ್ಲಿ ಇನ್ನುಳಿದಂಥ ಸಮುದಾಯ ಭವನಗಳಲ್ಲಿ ಒಂದು ವ್ಯವಸ್ಥೆಯನ್ನು ಮಾಡತಕ್ಕಂಥ ಕೆಲಸ ಕೂಡ ಮಾಡಿದೆ ಅವ್ರಿಗೆ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದೆ ಇನ್ನೂ ಕೂಡ ನಮ್ಮ ಅಧಿಕಾರಿಗಳು ಭಾಳ ಅಲರ್ಟ್ ಆಗಿ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸಿದ್ದಾರೆ ಒಂದು ನಿಮಿಷ ಹೇಳ್ತೀನಿ ಎರಡನೇದಾಗಿ ನಮ್ಮ ಜಿಲ್ಲೆಯಲ್ಲಿ ಬಿಮ್ಸ್ದ ಏನು ಮೆಡಿಕಲ್ ಕಾಲೇಜ್ ಇದೆ ಬೆಳಗಾವಿ ಮೆಡಿಕಲ್ ಕಾಲೇಜ್ ಸರ್ಕಾರದ್ದು ಅಲ್ಲಿ 100 ವರ್ಷ ಹಳೆ ಕಟ್ಟಡಗಳಲ್ಲೇ ನಡೆಸ್ತಾ ಇದ್ದೀವಿ ಅದಕ್ಕಾಗಿ 450 ಬೆಡ್ಡಿಂದು ಒಂದು ಹೊಸ ಹಾಸ್ಪಿಟ್ಲನ್ನು ಕಟ್ಟಿಸ್ಬೇಕು ಅಂತೇಳಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಬಹುಶಃ ಮುಖ್ಯಮಂತ್ರಿಗಳು ಅದನ್ನು ಆದಷ್ಟು ಬೇಗನೆ ಒಪ್ಪಿಗೆ ಕೊಡಬಹುದು ಅಂಥೇಳಿ ಆಶಾಭಾವನೆಯನ್ನು ವ್ಯಕ್ತ ಮಾಡ್ತೀನಿ ಅದರ ಜೊತೆಯಲ್ಲಿ ನಮ್ಮ ಏರ್ಪೋರ್ಟ್ ರಸ್ತೆದು ಈಗಾಗಲೇ ಎಸ್ಟಿಮೇಟ್ ಮಾಡಲಿಕ್ಕೆ ಹೇಳಿದ್ದೆ DPR ರೆಡಿ ಆಗಿದೆ ತೊಗೊಂಡು ಬರಬೇಕು ಅಂತ ನಮ್ಮ ಅಧಿಕಾರಿಗಳಿಗೆ PWD ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ಮತ್ತು ಮೂರನೇದಾಗಿ ಚಿಕ್ಕೋಡಿ ಆ ಭಾಗದಲ್ಲಿ ಜನ ಭಾಳಷ್ಟು ಮಹಾರಾಷ್ಟ್ರಕ್ಕೆ ಟ್ರೀಟ್ಮೆಂಟ್ಗೆ ಹೋಗ್ತಾ ಇದ್ದಾರೆ ರೋಗಿಗಳು ಅದಕ್ಕೆ ನಮ್ಮಲ್ಲಿ ಚಿಕ್ಕೋಡಿಯಲ್ಲಿ ಒಂದು 250 ಬೆಡ್ಡಿನ ಹಾಸ್ಪಿಟಲ್ ಮಾಡಬೇಕು ಅಂತ ಪ್ರಸ್ತಾವನೆ ಸರ್ಕಾರಕ್ಕೆ ಸಲ್ಲಿಸ್ರಿ ಅಂಥೇಳಿ ನಮ್ಮ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅದನ್ನು ಕೂಡ ಆದಷ್ಟು ಬೇಗನೆ ಮಾಡಿಸ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಮಾಡ್ತೀನಿ ತಾವು ಕೇಳಿ ಬೆಳಗಾವಿ ಧಾರವಾಡ ರೈಲ್ವೆ ಲೈನ್ದು ಈಗಾಗಲೇ ಲ್ಯಾಂಡ್ ಎಕ್ವೇಷನ್ದು ಅದೆಲ್ಲ ಕೆಲಸ ನಡೀತಾ ಇದೆ ಮೊನ್ನೆ ನಾನು ಮೀಟಿಂಗ್ ತೊಗೊಂಡಂಥ ಸಂದರ್ಭದಲ್ಲಿ ಸ್ವಲ್ಪ ಹಣನೂ ಕೇಳಿದರು ಒಂದು 30 ಕೋಟಿಯಷ್ಟು ಈಗ ಹೆಚ್ಚುವರಿ ಲ್ಯಾಂಡ್ ಎಕ್ವೇಷನ್ಗೆ ಅನುದಾನ ಕೂಡ ಬಿಡುಗಡೆ ಆಗಿದೆ ಗೆಜೆಟ್ ನೋಟಿಫಿಕೇಷನ್ನು ಆಗಿದೆ ಮತ್ತು ಹಣ ಕೂಡ ಬಿಡುಗಡೆ ಆಗಿದೆ ಈಗ ಅದನ್ನು ಮಾಡ್ತಾ ಇದ್ದಾರೆ ಇನ್ನೊಂದು ಪ್ರಕ್ರಿಯೆ ಪ್ರಾರಂಭದ ಈಗ ಆ ಪ್ರಕ್ರಿಯೆ ಪ್ರಾರಂಭದ ನಮಗೆ ಟೋಟಲ್ ರಿಕ್ವೈರ್ಮೆಂಟು 600 ಎಕರ್ಸ್ ಅಂತ ಒಂದು ಅಂದಾಜು ಮಾಡಿದ್ದಾರೆ ಆ ಪ್ರಕ್ರಿಯೆ ಪ್ರಾರಂಭದ ಮುಗಿದ ಮೇಲೆ ಹೇಳ್ತೀನಿ ಬಳ್ಳಾರಿನಲ್ಲದ್ದು ಮೊನ್ನೆ ವರದಿ ಕೊಡಲಿಕ್ಕೆ ಹೇಳಿದ್ದೀನಿ ಇನ್ನೂ ವರದಿ ನನ್ನ ಕೈಗೆ ಬಂದಿಲ್ಲ ಬಂದ ತಕ್ಷಣ ನಿಮಗೆ ರಿಯಾಕ್ಷನ್ ಅಲ್ಲ ನಾನು ಹೇಳಿದ್ದೀನಿ ಈಗ ಮೊನ್ನೆ ತಮ್ಮ ಮುಂದೆ ಸಭೆಯಲ್ಲಿ ನಿಮ್ಮನ್ನು ಕೂಡಿಸ್ಕೊಂಡೇ ಸಭೆ ಮಾಡಿದ್ದೀನಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಯಾವ ರೀತಿ ಮಾಡ್ಬೇಕಂತ ಅವರೊಂದು DPR ತಯಾರು ಮಾಡ್ಕೊಂಡು ಬರಲಿ ವರದಿ ತಾವು ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ TV24 ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ನಾವು ಮಾಡುವ ಎಲ್ಲಾ ಸುದ್ದಿಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ